ఆత్మను తిరిగి నేర్చుకోను ముందు ఆనంద అనుభవం కాదు విచారిందే శ్రవణం అన్నది ఉందా ఆత్మ దీని ఎంత నిశ్చయం అడిగినాను కూడా అసమాధానం అశాంతి చంచలత ఉద్వేగ చింపు దుఃఖ ఇవన్నీ ఏకపోతున్నాము ఆనందానుభవం ఎవరు అఖండ ఆనందం ఏకరం ఉద్దేశం దుఃఖద మిశ్రణ ఇవ్వాలి శుద్ధ జీవుల ఆనంద అనుభవం నమకు ఎవరు పడతారు ఇచ్చే అదకాయే ప్రయత్నం ఎల్లరు అదకాయే శ్రవణ అదకాయ మరణ అదకాయ ధ్యాన అదకాయ ఎల్ల అది నమగ ఇది యాక్ బరదు సృష్టి ఉంది మహత్వ ప్రశ్న అదకాయ ఉత్తరేం కొట్టారు బహిప్రవృత్తి అథవా విషయాసక్తి జగసత్వ భావన జీవ భావన ఈ దృఢవాగిరో మూలకు ఆగి ఈ ఆత్మ కూడా నిన్న నిలబడదు బంధువు క్షణ మాత్రం బంధు అవుతుంది బరువులు అందిన విచార కాలక శ్రవణ కాలక మరణ కాలక పుస్తకం ఉందని చెప్పారు అటువంటి హోదాగ శ్రవణ మనం ఉందాం సమాధానం వస్తుంది కానీ ఎంత కూడలే దుఃఖ కూడలే అది హోగిబిడుతు యాక అందుకే నావు మొత్తం హిడిచి నిలబెట్టి జగసత్వ భావన జీవ భావన అందరే నా జీవితని నా ఇంత ఇది నన్ను ఇష్టదే సరే అహం మామ అందు ఇది కాదు ఏమి అది అనేక విషయాలు అహం మామ ఇవే అడ్డవప్ప ఇది బుక్కులు ఎలా అహం మమ్మలో ఇది వేస్తుంది యావ వస్తువుని నిర్దేశం అడిగిపో నాకు తెలుకోండివి ఆ వస్తువుని కాదు ఉంటున్నాం ఈ బిట్టు కూడలే నా హుగు ఉందా ఇది ఈ కూడలే హుగు ఉందా ఇదే ఆనందం ఇదే ఆనందిందా ఇదే హోగి పెట్టాం బరం విధంగా అడుగుతున్నాం లగీతో ప్రపంచం గెత్త హక్కుండా హోగు అది జీవభావన గచ్చిడుకోండు అదే సత్య చూడుకోండు అదే తందు మహత్వ అదే భావన ఇది మమ్మల్ని ఎవరు నిలిచేదే అంత కూడా ఇది ఈ ఆనందం పెట్టడం అది ఇదే ఆనందం అనుకుని హోదురా బందే పడుతుంది ఈ నమ్మ కెల్సి అయిన పైకోండి హోగు కాదు ಹೋಗು ಕಾದ್ರೆ ನೀವು ನಾ ಅಹಮ್ಮ ಹಿಡ್ಕೊಂಡು ಹೋಗಬೇಕು ಅಡ್ಡಾಡ್ ಬದಿ ಕತ್ ಹಾಕೋತಿ ಹೋಗ್ಬೇಕು ಅಂತ ಹಿಂಗೇನದೇನು ಅವಶ್ಯ ಆರಾಮ ಇದೇ ಒಂದು ಸಹದ ಅನಂತ ಶಾಂತಿ ಭಾವದಿಂದ ಆತ್ಮಭಾವದಿಂದ ಆರಾಮ ಹೋದ ಬರ್ತದಲ್ಲ ಹಾಗೆ ಹೋಗುದಲ್ಲ ಇವ್ರು ಏನಂತ ಅಂದ್ರೆ ಇದನ್ನ ಬಿಟ್ಟು ಕೂಡ ಹಿಡಿಸ್ತಾರೆ ಅದೇ ಮುಂದೆ ಕಟ್ಟಿಲ್ಲ ಮೂರು ಅರ್ಜುನ ಅದ್ರ ಹಿಡ್ಕೊಂಡೇ ಕೂಡ ಮುಗಿದಲ್ಲಿ ಕೂಡಪ್ಪ ಇದನ್ನ ಮಾಡುದದೆ ಹಿಂಗ ಅದೇ ಅಂದ್ರೆ ಅದ್ರ ಸತ್ಯ ಭಾವನ ಅನ್ನೋ ದೃಢವಾಗಿ ಇದು ನಮಗೆ ಆನಂದ ಆನಂದ ಅನುಭವ ಬರೋದು ಇದು ಒಂದು ಅದಕ್ಕೆ ಅಹಂ ಮಮೇತೆ ಎಂಬಂಧ ಅಹಂ ಮಮ ತೆಗೆದು ಹಾಕಿದ್ರೆ ಬರ್ತದೆ ಅಹಂ ಮುರುಪಂದಿರೋದು ಆತ್ಮ ಹಚ್ಚಿದ್ರೆ ಬರ್ತದೆ ನಾವು ಯಾವಾಗಲೂ ಮುಂದೆ ರಾತ್ರಿ ಮಲ್ಗೋ ಮುಂದೆ ನಾವೇನ ಕಲ್ಪನೆ ಹಾಕೋದು ಮರ ನಿಮ್ ವಿಚಾರ ಕಲ್ಪನೆ ಮಾಡ್ಬೋದು ಪ್ರಪಂಚದ ಏನಾದ್ರೂ ಲೆಕ್ಕ ಹಾಕದೆ ಮರ್ತಿಸಿ ಮಡಿದೆ ಆದ್ರೆ ಎಲ್ಲ ಬಿಟ್ಟು ಅರೇ ಶಾಂತ ಆನಂದಿಂದ ಅದೇ ಆತ್ಮಭಾವದೊಳಗೆ ಆತ್ಮಾನಂದರೊಳಗೆ ನೋಡ್ಕೊಂಡು ಬರ್ತಾರೆ ನಮ್ಗೆ ಹಂಗಿಲ್ಲ ನಮ್ಗೆ ಪರಿಸ್ಥಿತಿ ಯಾವಾಗ ಜೀವಭಾವ ಕಟ್ಟಿದ್ರೆ ಅಹಮ್ಮ ಕಟ್ಟಿದ್ರೆ ಈ ಏನು ನಮ್ಮ ನಿಜ ಸುಖ ಅದ ಸ್ವಾಭಾವಿಕವಾದಂತಹ ನಿತ್ಯ ಪ್ರಾಪ್ತಿಸಿದಂತಹ ಒಂದು ಅಖಂಡ ಸುಖ ಪರಮಾನಂದದ ಇದು ನಮಗೆ ಅನುಭವ ಬರೋದು ಮುಚ್ಚಿ ಗೊತ್ತಾಗುವಂದು ಉತ್ತರ ಇದೆ ಇಷ್ಟಿದ್ರೆ ಅಷ್ಟೇ ಇದೇ ಉತ್ತರ ಅದು ಯಾಕಪ್ಪ ಅಂದ್ರೆ ನಾವು ಬಿಟ್ಟು ಒಂದು ಘಳಿಲಿ ಹಿಡ್ಕೊಂಡು ಜೀವಭಾವ ಬಿಟ್ಟು ಸಲುವಾಗಿ ಇದನ್ನು ಶಿವಭಾವ ಬಿಡ್ತೀವಿ ಅದು ಯಾವಾಗಲೂ ಶಿವಭಾವ ಇಟ್ಕೊಂಡು ಅದನ್ನ ಸಿಕ್ಕಿದ್ರೆ ಹೆಂಗ್ರಿ ವ್ಯವಹಾರ ಹೆಂಗ ವ್ಯವಹಾರ ಕೊಟ್ಟು ವ್ಯವಹಾರ ಮಾಡಿ ಮತ್ತೆ ಶಿವಭಾವ ಇಲ್ಲಿ ಬಂದೇ ಬರ್ತದೆ ಚಿಂತೆ ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ಹಿಂಗೆ ಹೇಳಿದ್ರು ಒಂದು ಕೆಲಸ ಮಾಡ್ಕೊಂಡು ಕೆಲಸ ಕೈ ಮಾಡ್ತು ಕೆಲಸ ಹೋಗುದು ಒಂದು ಕಾಲ್ ಹೋಗ್ತದೆ ನೀವು ಹ್ಯಾಂಗ್ ಹೋದ್ರು ಕಾಲ್ ಹೋಗ್ತೀವಿ ಕಾಲ್ ನಡೆಸಿ ಏನಾದ್ರೆ ನೀವು ಚಿಂತೆ ಮಾಡ್ಕೊಂಡ್ರು ಹೋಗ್ತೀವಿ ಶಿವಭಾವದಿಂದ ಆರಾಮಿದ್ದೀವಿ ಶಾಂತಿಯಾಗಿ ಹೋದ್ರು ಹೋಗ್ತೀವಿ ಕೈ ಕೆಲಸ ಏನಿಲ್ಲ ಕೆಲಸ ಅಷ್ಟೇ ಅಪೇಕ್ಷೆ ಮಾಡ್ತದೆ ನಮ್ಮ ಕೈಯಿಂದ ಕೆಲಸ ಅದು ನಿಮ್ಮ ಭಾವನೆ ಎದಕ್ಕೂ ಅಪೇಕ್ಷೆ ಇಲ್ಲೇ ಇಲ್ಲ ನೀವು ಆಸಕ್ತಿನೇ ಇಡಬೇಕು ಚಿಂತೆನೇ ಮಾಡಬೇಕು ಯಾವಾಗಲೂ ಅಂದ್ರೆ ಮಾತ್ರ ಕೆಲಸ ಆಗ್ತದೆ ಹಿಂಗಿರೋದೇನು ಇಲ್ಲ ಇಲ್ಲ ಕೆಲಸ ನಿಮ್ಮ
ಶಾರೀರಿಕ ಏನೋ ಒಂದು ಶ್ರಮ ಅದು ಅಷ್ಟು ಮಾತ್ರ ಅಪೇಕ್ಷೆ ಮಾಡ್ತಾರೆ. ಆ ಶಾರೀರಿಕ ಶ್ರಮ ನಮಗೆ ಆತಂಕ ಇಲ್ಲ. ಈ ಆನಂದಕ್ಕೆ ಶಾರೀರಿಕ ಶ್ರಮ ಅನ್ನೋದು ಆತಂಕ ಇಲ್ಲ. ಆದ್ರೆ ನಮ್ಮ ಜೀವಭಾವ ಜಗಸತ್ವ ಭಾವನ ವಿಷಯಾಸಕ್ತಿ ವಿಷಯದಲ್ಲಿ ಸುಖ ಆಗುವಂತಹ ಒಂದು ದೃಢಭಾವನ ಅದ್ರ ಬಗ್ಗೆ ಹರಿ ಯಾವಾಗಲೂ ಅದನ್ನು ಕಲ್ಪನೆ ಹಾಕುವುದು. ಏನಾದ್ರು ಒಂದು ಕರ್ತವ್ಯ ಭಾವನ ಇದನ್ನು ಕೆಲಸ ಮಾಡುತ್ತೆ, ಇಂಥ ಒಂದು ಕೆಲಸ ಮಾಡುತ್ತೆ, ಎಂದಾಯ್ತು ಯಾವಾಗ ಆಯ್ತು ಅನ್ನುವಂಥ ಒಂದು ಕರ್ತವ್ಯ ಭಾವನ ಇವೆಲ್ಲ ನಾವು ಇಟ್ಕೊಳ್ಳೋದ್ರಿಂದ ಮುಚ್ಚಿದಪ್ಪ. ಹಂಗಾದ್ರೆ ತೆಗಿಬೇಕಾದ್ರೆ ಇಂತ ಎಲ್ಲರಿಗೆ ಮುಚ್ಚಿದ್ರೆ ಒಂದು ತೆಗಿನ ಕಾಣಿಸ್ತದೆ ಅಷ್ಟೇ. ಆತ್ಮ ಸೂರ್ಯ ಏನಿಲ್ಲ, ಈ ಅಹಮ್ಮನಿಂದ ಮುಖ್ಯ ಗ್ರಹಣ ಇರೋದು. ಇವನು ಗ್ರಹಣ ಮಾಡಿದ್ರು ಕೂಡ ಗ್ರಹಣ ಇರೋದು. ಗ್ರಹಣ ಆತ್ಮನು ನಾವು ಅಹಮ್ಮ ಗ್ರಹಣ ಮಾಡಿವಿ ನಾವು. ಆತ್ಮ ಸೂರ್ಯ ಗ್ರಹಣ ಇರೋದು ಆತ್ಮದ ಮರ್ಯಾದೆ ಇವೆಲ್ಲದೂ ಇದೆ. ಆತ್ಮ ಮರ್ಯಾದೆ ಅಲ್ರಿ, ಗ್ರಹ ಹಿಡಿದ್ರೆ ಹೆಂಗ್ ನಾವು ಆತ್ಮ ಸೂರ್ಯ ಗ್ರಹಣ ಇರೋದು ಆತ್ಮದ ಮರ್ಯಾದೆ ಇವೆಲ್ಲದೂ ಇದೆ. ಆತ್ಮ ಮರ್ಯಾದೆ ಅಲ್ರಿ, ವಿಗ್ರಹ ಹಿಡಿದ್ರೆ ಹೆಂಗ್ ನಾವು ಕಾಣಿಸ್ತದೆ. ಗ್ರಹಣ ಬಿಟ್ಟು ಕಾಣ ಕಾಣಿಸ್ತದೆ. ಗ್ರಹಣ ಬಿಡ್ಬೇಕು ಅದೇ ಮಾಡಕ್ಕೂ ದಾನ ಮಾಡ್ತದೆ. ದೇಹದಾನ ಬರ್ತಾರ ಅಲ್ಲಿ ಯಾವ ಜೀವಭಾವ ಅಹಮ್ಮ ಮೈದು ದಾನ ಮಾಡ್ಬೇಕು ಅಂದ ಈ ಗ್ರಹಣ ಬಿಡ್ತದೆ. ಇಲ್ಲ ಗ್ರಹಣ ಬಿಡ್ಬೇಕಾದ್ರೆ ನಾನಂದು ಬಿಡ್ಬೇಕಪ್ಪ, ಕೊಡ್ತೀನಿ ಇಲ್ಲ ಹೆಂಗ ಅದು ಅಲ್ಲಿ ಹೆಂಗೊಂದು ನಾವು ಮನೆಯೊಳಗೆ ಒಂದು ನೀರು ತುಂಬಿಟ್ಟು ಯಾವ ಬೇಕಾದ ಕುಟುಂಬ ಬಂದೇ ಬರ್ತದಲ್ಲ ಅನಂದ ಮನೆ ಅಂದ್ರೆ ಯಾವಾಗಲೂ ಅನಂದ ಬದ್ಬೇಕು ಬರ್ಬೇಕಲ್ಲ ಬಂದೇ ಬರ್ತದೆ. ಆದ್ರೆ ನಮ್ ಪ್ರವೃತ್ತಿ ಹಂಗಿಲ್ಲ, ಹೊರಗೆ ಆನಂದ ಹೊರ ಸುಖ ಹೊರ ಕರ್ತವ್ಯಕ್ಕಾದ ಆ ಹೊರ ಸಾರ್ಥಕ್ಕಾದ ಇದ್ರಿಂದ ಇದನ್ನ ನಾವು ಸಂಪೂರ್ಣ ಬಿಟ್ಬಿಡ್ತೀವಿ. ಅದಕ್ಕಾಗಿ ಅಹಮ್ಮ ಮೈ ತ್ಯಾಗ ಏನಿಲ್ಲ ಇದೇ ಇದಕ್ಕೆ ಈ ಆನಂದ ಅನುಭವ ಬರ್ಲಿಕ್ಕೆ ಇದೇ ಉಪಾಯಪ್ಪ ಅಹಮ್ಮ ತ್ಯಾಗ ಮಾಡ್ತಕ್ಕಂಥದ್ದು ಅಂತ ಒಂದು ಒಂದು ಸಾರಾಂಶ ಹೇಳಿದ್ರು. ಅದನ್ನೇ ಮತ್ತೊಂದು ಭಾಷೆ ಹೇಳಬೇಕಾದ್ರೆ ಪಂಚ ಕ್ಲೇಶಗಳನ್ನು ತ್ಯಾಗ ಮಾಡಬೇಕು ಅಂತ ಹೇಳಿ ನಿಮ್ಗೆ ಎಷ್ಟು ಹೇಳ್ತಾರಲ್ಲ ಇದು ಇದರದೇ ಪರ್ಯಾಯ ಆಗ್ಬಾರ್ದು. ಇಲ್ಲಿ ಅಹಮ್ಮ ಬಿಡ್ಬೇಕಂತ ಪಂಚ ಕ್ಲೇಶ ಬಿಡ್ಬೇಕಂತ ಮತ್ತೆ ತ್ರಿವಿಧ ವಾಸನೆ ಬಿಡ್ಬೇಕಂತ ತಿಳಿದ್ರಿ ಇಷ್ಟ ಎಲ್ಲಾ ಬಿಡ್ಬೇಕಂತ ಹೆಂಗ್ ಭಯಂಕರವಲ್ಲ ಏನಿದೆ ಒಂದೇ ಅದು ಎಲ್ಲ ಕೂಡ ಕೇಳೋ ರೀತಿ ಅವ ಅಹಮ್ಮ ಎರಡೇ ಅಂತಂದ್ರೆ ನಮಗ ಅದ್ರ ಲಕ್ಷ ಬರಂಗಿಲ್ಲ ಅಂತಿದ್ರು. ನಾನು ವಿಸ್ತಾರ ಮಾಡಿ ಹೇಳಿ ಅವ್ರೇನಾದ್ರು ಅವಿದ್ಯಾ ಅಸ್ಮಿತ ರಾಗ ದ್ವೇಷ ಅಭಿನಿವೇಶ ಅಂತ ಪಂಚ ಕ್ಲೇಶಗಳಲ್ಲಿ ಅಡ್ಡಯ್ಯಪ್ಪ ಸೂರ್ಯ ಅಂತ ಇವನ್ ತೆಗಿಬೇಕು ಅಥವಾ ಅಹಮ್ಮ ತೆಗಿಬೇಕು. ಇನ್ ಮುಂದೆ ಹೇಳಿದ್ರೆ ಅಷ್ಟೇ ಅಷ್ಟೇ ಒಂದೇ ಒಂದ್ ಮಾಡಿದ್ರೆ ಎಲ್ಲ ಮಾಡ್ದಂಗ ಜಮಕ ಹಿಂಗದು ನಮ್ ತಿಳಿಸಿರೋ ಕಾರಣ ಅಂದ್ರೆ ಯಾವ್ದೇ ರೀತಿ ತಿಳ್ಕೊಳ್ಳಿ ಬಿಡ್ಲಿಕ್ಕೆ ನೀವು ಪ್ರವೃತ್ತಿ ಆಗ್ಲಿ ಎದರದೇ ಅದು ಪರಿಣಾಮ ಆಗಿ ಇವ ಮನಸ್ಸಿಗೆ ಯಾವ ಬಿಡ್ಬೇಕಪ್ಪ ಇದನ್ನ ಅಂದ್ರೆ ಆಗ್ತಂತ ಬರ್ಲಿ ಭಾವನಾ ಬರ್ಲಿ ಅಂತ ತಿಳ್ಕೊಂಡು ಕರ್ತವ್ಯ ಹೇಳಿದಂಗೆ ಹೊರತೆ ಮತ್ತಿನ್ ಬೇರೆ ಇಲ್ಲ. ಅದನ್ನೇ ಅಹಮ್ಮ ಹೇಳಿದ್ದನ್ನೇ ಇಲ್ಲಿ ಪಂಚ ಕ್ಲೇಶ ಇರುವಂತೆ ಮೊದಲು ಯಾವುದು ಅಜ್ಞಾನ ಅವಿದ್ಯ ಆಮೇಲೆ ಅಸ್ಮಿತ ಅಹಂಕಾರ ಅಂದ್ರೆ ಅಹಂಕಾರ ಬಂದಂತಹ ಮಮಕಾರದ ಬದಲಿಗೆ ಮೂರು ಹೇಳಿ ಮಮಕಾರದೇ ನಾವು ರಾಗದ್ವೇಷ ಅಭಿನಿವೇಶ ಮಮಕಾರದ ಲಕ್ಷಣ ಅಂದ್ರೆ ಅಹಂ ಮಮ ಅಂದ್ರೆ ರಾಗದ್ವೇಷಗಳು ಪಂಚ ಕ್ಲೇಶಗಳು ಇವೇ ನಾವು ಇವೇ ಆತ್ಮನ ಅನುಭವ ಬರಲಾದ ಕಾರಣಪ್ಪ ಈ ಪಂಚ ಕ್ಲೇಶಗಳನ್ನ ನಾಶ ಮಾಡಿದಾಗ ತೆಗೆದುಹಾಕಿದಾಗ ಆತ್ಮಾನುಭವ ಬರ್ತದ ಅಂತ ಅದಕ್ಕೆ ಯಾವು ಅಂತ ಹೇಳಿ ಅವಿದ್ಯೆ ತನ್ನರಿಯುವುದೇ ಅವಿದ್ಯೆ ಅಜ್ಞಾನ ಅಸ್ಮಿತೆ ಅಹಂಕಾರ ಮತ್ತೊಂದಕ್ಕೆ ನಾ ಅಂತ ಇದು ದೇಹಕ್ಕೆ ನಾ ಅಂದ್ರಿಂದ ಇದು ದೇಹೇಂದ್ರಿಯಾದಿಗಳಂದ್ರೆ ಎಲ್ಲಕ್ಕೂ ನಾ ಅಂತ ಅನ್ಯಕ್ಕೆ ನಾ ಅನ್ನೋದ್ರಿಂದ ಇದು ಅಸ್ಮಿತೆ ಅಹಂಕಾರ ಉನ್ನತ ಬಹಳ ಭೋಗಾದೇಶ ಅದು ಕುಡಿಬೇಕು ಇದು ಕುಡಿಬೇಕು ಅದು ಕುಡಿಬೇಕು ಹಂಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಎಷ್ಟರಿಂದ ಹತ್ತಿರ ತರದಿ ಹರಿಬಿಡುವುದು ಅನ್ನೋದೆ ಇದರಿಂದ ರಾಗ ಅಂತಾರೆ. ರಾಗದ್ವೇಷ ಅಂತ ಮೊದಲಿದ್ದ ರಾಗದ್ವೇಷ ರಾಗ ಅಂದ್ರೆ ಅತಿ ಲೋಭ ಅತಿ ಮೋಹ ಇತ್ಯಾದಿ ಏನವ ಅತಿ ಭೋಗಾಭಿಲಾಷ ಏನಂದ್ರೆ ರಾಗ ಅಂತ ಅನ್ಸು. ಇದು ಒಂದು ನಮ್ದು ಇದು ಅಡ್ಡದ ಈ ಆತ್ಮಾನುಭವ ಬರ್ಲಿಕ್ಕೆ ಆತ್ಮಾನಂದ ಪ್ರಕಟ ಬರ್ಲಿಕ್ಕೆ ಇದು ಒಂದು ರಾಗ ಒಂದು ಅಡ್ಡ. ಅಹಂಕಾರ ರಾಗ ಆಮೇಲೆ ದ್ವೇಷ ಅಂತ ಪ್ರತಿಕೂಲ ಆದ ಪರಿ ದ್ವೇಷ ಅನುಕೂಲ ಪ್ರೇಮ ಎರಡೂ ಒಂದೇ ಇದಕ್ಕೆ ಎರಡೂ ಆಗ್ತಾವ ಒಂದೇ ವಸ್ತು ಯಾಕೋದು ನಮ್ಗೆ ಯಾವಾಗಲೂ ಪ್ರೀತಿ ಪಾತ್ರ ಹೇಳಿ ಬರಂಗಿಲ್ಲ. ಒಂದು ಅದು ಬೇಕಾಗದಾಗ ಇದಾಗ್ತದೆ ರಾಗದ್ವೇಷ ಬರ್ತದೆ ಬೆಳ ರಾಗದ್ವೇಷ ಉತ್ಪನ್ನ ಆಗ್ತದೆ ರಾಗದ್ವೇಷಗಳು ಅಂತ ಎರಡೇನು ಒಡರಿ ಬಿಡದಿ ಇವನ್ನೆಲ್ಲ ಕಟ್ಟಿ ಹಿಡ್ಕೊಂಡು ಇದನ್ನ ಒಂದು ದೃಢಭಾವನ ದೃಢ ನಿಶ್ಚಯ ನಾ ಜೀವಭಾವ ಏನದಲ್ಲ ಅದು ಅಭಿನಿವೇಶ ಅಂತ ಆ ಜೀವಭಾವದ್ದೇ ಇವ ಪ್ರಕಟ ರೂಪಗಳು
ರಾಗದ್ವೇಷ. ಅದ್ರ ಮೂಲ ರೂಪ ಯಾವುದು? ಅಹಂತ. ಅದ್ ಕಾರಣ ಯಾವುದಂದ್ರೆ ಅಜ್ಞಾನ. ಅಜ್ಞಾನ ಕಾರಣದಿಂದ ಅಹಂತ ಇರುತ್ತದಿಂದ ಏನೋ ನಾವು ಕಟ್ಟ ಹಿಡ್ಕೊಳ್ಳುವಂತಹ ಅಭಿನವೇಶ ಜೀವಭಾವದ ಅದನ್ನ ರಾಗದ್ವೇಷ ಕಾಣಿಸ್ತದೆ. ರಾಗದ್ವೇಷಗಳ ಕಾರಣ ಅಂತ ಅನ್ಬಹುದು, ಜೀವಭಾವ ಕಾರಣ ಅನ್ಬಹುದು, ಅಥವಾ ಅಹಂಕಾರ ಕಾರಣ ಅಂತ ಅನ್ಬಹುದು, ಅಜ್ಞಾನ ಕಾರಣ ಅನ್ಬಹುದು. ಅದು ಎಲ್ಲ ಕೂಡ ಒಂದು ಕಾರಣ. ಏನಾಗಿದೆ? ಇವು ನಮ್ಮ ಆತ್ಮಾನುಭವಕ್ಕೆ ಆನಂದ ಆವಿರ್ಭಾವ, ಆನಂದ ಪ್ರಕಟ ಆಗಿ ನಾವು ಯಾವಾಗ ಆನಂದ ಇರಲಾರದಕ್ಕೆ ಇವು ಕಾರಣವಪ್ಪ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ದೇಶ ಪಂಚಕದಿಂದ ಜೀವನು ಮೋಸದಿಂದ ಜ್ಞಾನಗಳೆಗೊಳ್ಳಲು ಆಸೆ ಪಟ್ಟು ಅನ್ಯಗಳು ಭೋಗಾಪೇಕ್ಷೆಯನ್ನು ಮಾಡಿ, ಆಸೆ ಪಟ್ಟು ಅನ್ಯರು ಭೋಗಾಪೇಕ್ಷೆ ಮಾಡಿ ಭೋಗವನ್ನು ಬಯಸಿ ದೇಹದಿಂದ ಕುಡಿದುರಿದು ಬೇಯುತ್ತ, ಉರಿದುರಿದು ಬೇಯುತ್ತ, ಒಳಗೆ ಬೆಂಕಿ ಬೇಕು ಬೇಕಂಬುದೇ ಬೆಂಕಿ ಅಂತ. ಅದೇನಾಯ್ತು? ಯಾವಾಗ ಸುಡ್ತದೆ? ಏನಿಲ್ಲ, ಆಸೆ ಏನ್ ಮಾಡ್ತಂದ್ರೆ ಇದೊಂದು ನಮಗೆ ಯಾವಾಗಲೂ ಅಶಾಂತಿ ಅಸಮಾಧಾನ ಅಥವಾ ಕ್ಲೇಶ ಒಳಗುವಂತದ್ದು ಏನಿದೆಲ್ಲ ಸೂಕ್ಷ್ಮವಾದಂತ ಒಂದು ದುಃಖ ಭಾವನ ಇದು ಇದ್ರ ಪರಿಣಾಮ ಅಂತ. ಏನು ಜೀವಭಾವದ ಪರಿಣಾಮವಾಗಿ ಸೂಕ್ಷ್ಮ ಉರಿದಿರುವುದು ನೀವುತ ಯಾವಾಗಲೂ ಏನಿಲ್ಲ, ಒಂದು ಅಸಮಾಧಾನದ ಒಂದು ಕುಲಿ ಬಳಗ ಹೊತ್ತಿಯಲ್ಲಿ ಕಟ್ಟಿಲ್ಲ, ಏನೋ ಸಂಬಂಧ ಇಲ್ಲ, ಹಂಗಾದ ಸಂಬಂಧ ಇಲ್ಲ, ಹಿಂಗ ಸಂಬಂಧ ಅಲ್ಲಿ ಹೋಗಿರಲಿಲ್ಲ, ಇಲ್ಲಿ ಹೋಗಿರಲಿಲ್ಲ, ಏನ್ ತಿಂದಿರಲಿಲ್ಲ, ಏನ್ ಮಾತಾಡಿರಲಿಲ್ಲ, ಯಾವ ಊರಿಗೆ ಹೋಗಿರಲಿಲ್ಲ, ಈ ಊರಿಗೆ ಹೋಗಿರಲಿಲ್ಲ, ಅಲ್ಲಿ ಕೂತಿರಲಿಲ್ಲ, ಈ ಮನೆಗೆ ಹೋಗಿರಲಿಲ್ಲ, ಅಡ್ಡಾಡ್ತಿರಲಿಲ್ಲ, ಏ ಸಮಾಧ ಪಟ್ಟಿ ಇಲ್ಲೇ ಒಳಗೆ ಕೂತಿರಲಿಲ್ಲ, ಅದು ಹೋದ್ರೆ ಕೂತು ಅದು ತಗೊಂಡು ಹೋಗಲ್ಲ, ಬಿಟ್ಟು ಹೋಗಿರ್ತದೆ ಮತ್ತೊಮ್ಮೆ ಹೋದ್ಯಪ್ಪ ನಾವು ಅದು ತಗೊಂಡು ಹೋಗ್ತೀವಿ, ಸೇರಿದ್ರೆ ಸೈತೆ ಹೋಗಿರಲಿಲ್ಲ, ಅದು ಅಲ್ಲಿ ಕುದಿ ತಗೊಂಡು ಹೋಗ್ತೀವಿ ನಾವು, ಅದು ಅಲ್ಲಿ ಕುದಿ ಏನು ಮನೆ ಹೋಗಿ ಬರೋದು, ಮತ್ತೊಂದು ಊರಿಗೆ ಹೋಗುತ್ತೆ ತಿಳ್ಕೊಳ್ಳಿ, ಅದು ಅಲ್ಲಿ ಇರುತ್ತೆ. ಅದು ಹಿಂಗೆ ಯಾವಾಗಲೂ ಏನಿಲ್ಲ ಅಂತ ಕಟ್ಟುವಾಗೆ ಈ ಬೆಂಕಿ ಏನಿದೆ ಔಚಿಂತ್ಯ ಎಂಬ ಬೆಂಕಿ ಬೇಕಾದ್ರೆ, ಅಥವಾ ಆಶೆ ಎಂಬ ಬೆಂಕಿ ಅಂತ, ಅಥವಾ ದ್ವೇಷ ಎಂಬ ಬೆಂಕಿ ಅಂತ, ಕೋಪ ಎಂಬಂತ ಬೆಂಕಿ ಅಂತ, ಇವೆಲ್ಲ ಈ ತರದಿಂದ ಅದು ನಮ್ಮೊಳಗೆ ಸೇರಿ ಈ ಆನಂದಕ್ಕೆ ಇದು ಬೇಡಿಕೊಳ್ಳುವುದಿಲ್ಲಪ್ಪ, ಆನಂದ ಪ್ರಕಟ ಮಾಡಿಕೊಡುವುದಿಲ್ಲ ಅಂತ. ಬಹು ಆಸಿ ಪಂಥಗಳಿಂದ ಸುಖ ಮೈದೋರಂದ ಸುಖ ಮೈದೋರಿಹುದು, ಇದರಿಂದ ನಮ್ಮ ಸುಖ ಸಿಗೋದಪ್ಪ. ಏನಕ್ಕೆ ನಾವೇನು ದೊಡ್ಡದೊಂದು ಕಾರಣ ಹುಡುಕ ಕಾರಣದಿಂದ ಬೇರೆ ಇದ್ರೆ ಅದಕ್ಕ ಕಾರಣ ಏನ? ಅದ್ ಸ್ವಾಭಾವಿಕವಾಗಿ ಅದ ಸಿದ್ಧವಾಗ್ತದೆ. ಇದನ್ನ ನಾವೇನ್ ಮಾಡ್ತೀವಿ? ಇದನ್ನೇನು ಕೈ ಹತ್ತಿರ ವಿಚಾರ ಮಾಡಲಾರದೆ ಮತ್ತೊಂದು ಯಾವ ಉಪಾಯ ಮಾಡಿ ತಿಳಿದು ಹಾಕ್ಬೇಕು ಅಂತ. ನಾವು ಹೊರಗಿನ ಯಾರು ಉಪಾಯ ಮಾಡಿ ಸಂತಾಪ ಮಾಡಿ ಜಪ ಮಾಡಿ ಹಾಂಗ್ ಮಾಡಿ ನಮಸ್ತೆ ಮಾಡಿ ಭಜನೆ ಮಾಡಿ ಮತ್ತೊಂದು ಮಾಡಿ ಬರೀ ಕೃತಿ ರೂಪದಿಂದ ಎಲ್ಲಿ ಬದಲು ಮಾಡಬೇಕಾಗಿದೆ, ಎಲ್ಲಿ ಏನಾಗಿದೆ ಅದನ್ನ ನಾವು ಮಾಡಲಾರದೆ, ಎಲ್ಲಿ ರೋಗ ಆಗಿರೋದು ಅದನ್ನ ನಾವು ಕಲಿಯಲಾರದೆ, ನಾವು ಹೊರಬೇಕಾಗ ಅದು ಉಪಾಯ ಮಾಡಿದ್ರೆ ಹಂಗ ಒಳಗೆ ಇದೇ ಉಪಯೋಗ ಭಯಂಕರ ಬೆಂಕಿ ಬಿಡ್ತಪ್ಪ ಅಂದ್ರೆ ನಾವೇನ್ ಮಾಡ್ಬೇಕು? ಅಂತರ ಶಾಂತಿ ಆಗೋಂಗಿಲ್ಲ, ಔಷಧ ಕೊಡ್ಬೇಕಲ್ಲ. ನಾವು ಹೊರಗೆ ತಣ್ಣೀರು ತಣ್ಣೀರು ಸುತ್ತಿದ್ರೆ ತಣ್ಣೀರು ಸುತ್ತಿದ್ರೆ ನಮ್ಗೆ ಹಾಕ್ಲಿಕ್ಕೆ ಸಿಕ್ಕಿದ್ರೆ ಒಳಗಿನ ಬೆಂಕಿ ಯಾರಿದ್ದೀನಿ ಹಂಗ. ಅದಕ್ಕಾಗಿ ಇನ್ನು ಮತ್ತೊಂದ್ ತರ ಹೇಳ್ತಾರೆ ಪಂಚ ಕ್ಲೇಶಗಳು ಒಂದೇ ಇದೆ ಬಿಡ್ತಕ್ಕಂತ ಏನವ ಅವು ಒಂದ್ ಕೆಲವೇ ಅವ. ಅಹಮ್ಮ ಪಂಚಕ್ಲೇಶಗಳಂದ್ರೆ ಬೇಕು ರಾಗದ್ವೇಷ ಅಭಿನವೇಶ ಅಂದ್ರೆ ಅದು ಐದರೊಳಗೆ ಎರಡೇ ಬಿಡ್ತಕ್ಕಂಥ ನಾವು. ಅದ್ ಕಾರಣದ ಯಾವುದು? ನಾಮದ ಕಾರಣದ ಅಥವಾ ಅದು ದ್ರವ ಜೀವ ಭಾವನ ಕಾರಣದ ಅದ್ ಪ್ರತ್ಯಕ್ಷವಾಗಿ ಬಿಡ್ತಕ್ಕಂಥ ನಾನು ಏನು ರಾಗದ್ವೇಷಗಳು, ಮತ್ತೆ ಮೂಲ ಕಾರಣವಾಗಿ ಬಿಡ್ತಕ್ಕಂಥ ನಾಮ ಅಂತ ಜೀವ ಭಾವ ಇಷ್ಟು ಎರಡು ಬಿಡ್ತಕ್ಕಂಥ ನಾನು ಬಿಡ್ತಕ್ಕಂಥ ಅಂದ್ರೆ ಅದನ್ನ ಈಗ ಮತ್ತೊಂದು ಬಂದು ಹೇಳ್ತಾರೆ ಅಹಮ್ಮಮ ಅಂತ ಹೇಳಿದ್ರು ಪಂಚ ಕ್ಲೇಶಗಳು ಅಂತ ಹೇಳಿದ್ರು ಅದನ್ನ ಈಗ ಅಂತಾರೆ ಏನು ಮರಿ ಈಷತ್ರಯಗಳನ್ನು ಈಡಾಡ್ಲಾರದೆ ಆನಂದ ಹಾಂಗ್ ಸಿಕ್ಕಿತಪ್ಪ ಅಂತ ಹೇಳ್ಬಿಟ್ಟ. ಈಷ ಅಂತ ಈಷ ಅತಿ ಇತ್ತ ಅತಿ ಮೋಹ ಈಷಣ ಅಂತ ಇವೆಲ್ಲ ಒಂದ್ರದೆ ಇತ್ತ ಆಸೆ ಈಷಣ ಇವೆಲ್ಲ ಎಷ್ಟಿಷ್ಟವ ಇವೆಲ್ಲ ಒಂದ್ರದೇ ಒಂದು ಹೆಚ್ಚು ಕಡಿಮೆ ರೂಪ ಅಂತ ಅಲ್ಲಿ ಕಡ್ಡಿ ಇಲ್ಲ. ಈಷಾದ್ರೆ ಅತಿ ದೃಢವಾದಂತಹ ಸೂಕ್ಷ್ಮವಾದಂತಹ ಒಂದು ಆಶೆ ಒಂದು ಅತಿ ಮೋಹದ ಈಷಣ ಅಂತ. ಈಷಣ ನಡುವೆ ಅಡ್ಡ ಯಾವಪ್ಪ ಅಂತ ಅದನ್ನೇ ಬೇರೆ ಅಲ್ಲಿವು ಅದನ್ನೇ ಹೇಳ ಮತ್ತೊಂದು ರೀತಿ ಪುತ್ರೇಷಣೆ ವಿತ್ತೇಷಣೆ ದಾರೇಷಣೆ ದೇಹೇಷಣೆ ಮುರೇ ಇಲ್ಲಿವು ಲೋಕೇಶಣೆ ಹಿಂಗೆಲ್ಲ ಮೊದಲು ದೇಹೇಷಣೆ ಮೊದಲು ಶರೀರ ಚಿಂತೆ ಯಾವಾಗಲೂ ಇದು ಕೇಳಿ ಚಿಂತೆ ದೇಹ ಸಿಗ್ತದೋ ಇಲ್ಲ ಸರಿ ಆಹಾರ ಬಿಹಾರ ಬರೋಬ್ಬರಿ ಎಲ್ಲ ಏನು ಎಲ್ ಕಡಿಮೆ ಬೀಳ್ತದೆ ಅನಿಸುತ್ತೆ ಏನಾಗ್ತದೆ ಇದು ಶರೀರದ ಚಿಂತೆ ಯಾವಾಗಲೂ ಹಿಂಗೆ ಇದು ದೇಹೇಷಣೆ ಅಂತ ವಿತ್ತೇಷಣೆ ಅಂದ್ರೆ ರೊಕ್ಕ ರೊಕ್ಕ
ಸುಖಕ್ಕಾದಷ್ಟು ಮಾಡಬೇಕು, ಮಕ್ಕಳು ಮಾಡಬೇಕು, ಸುರಕ್ಷ ಸುಖ ಅನುಭವಿಸಿ ಸುರಕ್ಷತೆಯನ್ನು ಹತ್ತು ವಿತ್ತೇಷಣೆ ದಾರೇಷಣೆ ಅಂದ್ರೆ ಏನು ಪುತ್ರೇಷಣೆ ಅಂದ್ರೆ ಮಕ್ಕಳು ಅವ್ರು ಚಿಂತೆ ಯಾವಾಗಲೂ ಯಾವಾಗ ಅದ್ರ ನೆನಪು ಯಾವಾಗ ಅದ್ರ ಚಿಂತೆ ಅಂದ್ರೆ ಇಷ್ಟೇ ಅಂತ ಹೇಳ್ತಾರೆ. ಲೋಕೇಷಣೆ ಅಂತ ಜನರು ನಮಗೆ ಏನೋ ಕೆಟ್ಟಬಾರದು, ಎಲ್ಲಾರು ಚುಟ್ಟಿ ಮಾಡ್ತಿರ್ಬೇಕು, ಇಂಥ ಮುಂತ ಅಪಮಾನ ಆಗಬಾರದು, ಮಾನ ಎಲ್ಲರೂ ನಮ್ದು ಮಾನ ಕೊಡ್ಬೇಕು, ಲೋಕೇಶನ್ ಅಂತ ಹಿಂಗೆ ಈಶ್ವರ ರೂಪದಿಂದ ಪ್ರಕಟ ಆಗ್ತದಪ್ಪ. ಈ ಈಶ್ವರ ಬಿಡದ ಹೊತ್ತು ಈ ಆನಂದ ಪ್ರಕಟ ಆಗುದಿಲ್ಲ, ಅಹಮ್ಮ ಬಿಡ ಹೊರತಾಗುದಿಲ್ಲ, ಪಂಚಪೇಶಿಗೆ ಹೋಗಿ ಹೊರತಾಗುದಿಲ್ಲ, ಈ ಪಂಚ ಈಶ್ವರ ಬಿಡಲಾರ ಹೊರತಾ ಈಶ್ವರೇನೆ ಅಡ್ಡ ಹಿಂಗೆ ಏನವಲ್ಲ ಅವೇ ಅಡ್ಡ ಅಂತ ತಿಳ್ಕೊ. ಏನು ಈಶ್ವರ ಹೇಳಿದ್ರು ಐದು ಇತ್ತರ ಇತ್ತು ಹೇಳಿದ್ರು ಯಾವುದು ದೇಹೇಶ್ವರ ಇತ್ಯಾದಿ. ಈಶ್ವರನಿಂದೇ ನಮ್ಮ ಆನಂದ ನಮ್ ಸಿಗೋದು. ಯಾವಾಗ ದೇಹ ತಿಂತಿ ಬಳಸಿದ್ರೆ ಆತ್ಮ ಅನುಭವ ಮಣಿಗೋತಲ್ಲ, ಅಥವಾ ನಾವು ರೊಕ್ಕದೇ ಮೋಹ ಇದು ಲೋಭ ಮಾಡ್ಕೊತಿರೋದು ಅದು ಆತ್ಮ ಮನಸ್ಸು ಕೊಡುತ್ತು ಅದರ ಚಿಂತೆ ಅದರಲ್ಲಿ ಮತ್ತು ಅದ್ರ ಬಗ್ಗೆ ಹೆಚ್ಚು ವಿದ್ಯೆ ಇರುವ ಸುಖ ದುಃಖ ಭಾಸ ಆಗುವ ಯಾವು ಸ್ವಲ್ಪ ಸಿಕ್ತಪ್ಪ ಅಂದ್ರೆ ಸ್ವಲ್ಪ ಏನು ಸುಖ ಆದಂಗೆ ಅದು ಆನಂದ ಅಷ್ಟ ಆಗುತ್ತೆ. ಮತ್ತೆ ಕರಿ ಮಾತಪ್ಪ ಆದ್ರೆ ಹೋಯ್ತಪ್ಪ ಅದಿಲ್ಲ ಖರ್ಚು ಆದ ಸುದ್ದ ಎಷ್ಟು ದುಃಖ ಆಗ್ತದೆ ಮತ್ತೇನು ಇಲ್ಲ ಎಷ್ಟೊಂದು ದುಃಖ ಕೊಡ್ತದಪ್ಪ ಅದು ಭಾತ್ರ ದುಃಖ ಕೊಡ್ತದೆ ಅಂದ್ರೆ ಬರು ಮುಂದೆ ಅಷ್ಟು ಸುಖ ಕೊಡ್ತದೆ ಸುಖ ಎಷ್ಟು ಕೊಡ್ತದೆ ಒಮ್ಮೆ ಕೊಡ್ತದೆ ಬರು ಮುಂದೆ ಅಷ್ಟೇ ಯಾಕ್ರಿ ಹೋಗಿ ಎಷ್ಟು ಎಷ್ಟು ಕಳಿ ಎಷ್ಟು ತರದ ಅಂತ ಅಷ್ಟು ದುಃಖ ಕೊಡ್ತದೆ ಯಾರು ಕೊಡ್ಬೇಕಾದ್ರೆ ಮನುಷ್ಯ ಯಾರು ಬೇಡಿದ್ರಪ್ಪ ಕೊಡ್ಬೇಕಾದ್ರೆ ಮನುಷ್ಯ ಒಳಗ ಇದೆ ಆತಿ ಅಂದ್ರೆ ಖರ್ಚು ಮಾಡ್ಬೇಕಾದ್ರೆ ರೂಪಾಯಿ ಎಷ್ಟು ಕಷ್ಟ ಆಗ್ತದೆ ಮತ್ತೆ ದುಃಖ ಆತಿ ಹಿಂಗ ಯಾವಾಗಲೂ ದುಃಖ ಕೊಡ್ತಿರ್ತದೆ ಅದು ಬಂದಾಗ ಒಂದು ಸ್ವಲ್ಪ ತಗೊಳ್ತದೆ ಅಂದ್ರೆ ಇಷ್ಟೇ ನಾವು ಹಿಡ್ಕೊಂಡಿಪ್ಪ ಅಂದ್ರೆ ಇದು ದುಃಖ ಬೇನ ಹತ್ತಿ ಬಿಡುದಿಲ್ಲ ಯಾವ ಕರ್ದು ಇಷ್ಟೇ ಹಿಡಿದನು ವಿ ಆಟಪ್ಪ ನಮ್ಗೆ ಆನಂದಕ್ಕೆ ಯಾಕೆ ಬರೋದು ಇದು ನೋಡಿ ಪಂಚ ಇಷ್ಟೇ ಹಿಡಿದ್ರೆ ಅಂತ ಕೂಡ ಆನಂದ ನಿಮಗೆ ಬರೋದು ಈಶ್ವರನ ಬಿಟ್ರೆ ಆನಂದ ಬರ್ತದೆ ಪಂಚಕೇಶಿಗಿಂತ ಹಾಕಿದ್ರೆ ಆನಂದ ನಮಗೆ ಅನುಭವ ಬರ್ತದೆ ಸೊ ಅಹಮ್ಮ ಬಿಟ್ರೆ ಆನಂದ ಅನುಭವ ಬರ್ತದೆ ಅದ ಕಾರಣ ಹೇಳಿ ಈ ಪಂಚೇಶ್ವರ ಹಿಡಿದ್ರೆ ಇಷ್ಟ ಆಗ್ತದೆ ತಾಪತ್ರ ಇರ್ಬೇಕಾಗ್ತದೆ ಕ್ಲೇಸ್ ಪಡಬೇಕಾಗ್ತದೆ ಕಷ್ಟ ಪಡಬೇಕಾಗ್ತದೆ ಮನುಷ್ಯನ ಯಾವಾಗ ತಿಂತಿ ಮಾಡಬೇಕಾಗ್ತದೆ ಈಶ್ವರ ಎಷ್ಟು ಎಲ್ವಾದ ನಮ್ದು ಒಂದು ಕಷ್ಟ ಹೇಳಿದ್ರೆ ರಾಗ ನಿಮ್ ಬೇರೆ ಬೀಜ ಮುಂಚೆ ರಾಗ ನಮ್ದು ಒಂದು ಕಷ್ಟ ಹೇಳಿದ್ರೆ ಅದು ಅತ್ಯಂತ ಹತ್ತಿ ಎಷ್ಟಪ್ಪ ಅಂದ್ರೆ ಯಾವಾಗ ರಾತ್ರಿ ಕನಸು 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 ಯಾವಾಗ ಚಿಂತೆ ಹೋಗಿರ್ತಾರೆ ಅಂದ್ರೆ ಆ ಚಿಂತೆಯಲ್ಲಿ ಬೀಳ್ಬೇಕಾಗಿಲ್ಲ ಈಶ್ವರ ಹೇಳಿದ್ರೆ ಕರ್ಮದ ಮೊತ್ತದಲ್ಲಿ ಚೆಳ್ಳಾಗಿ ಜಬ್ಬಾಗ್ತದೆ ಕರ್ಮ ಆಗ್ತದೆ ಕರ್ಮ ಆಡ್ಕಾದ ಎಷ್ಟು ಅದರ ಬಗ್ಗೆ ಎಷ್ಟು ದುಃಖ ಅಂತ ಬರ್ತಾವೆ ಅದಕ್ಕೆ ಸುಖ ನಿಮ್ಮ ಸುಖ ಸುಖವಂತ ಪ್ರತಿಯೊಂದು ಪ್ರತಿಯೊಂದಕ್ಕೂ ಇದೇ ಕಾರಣ ಕಡಿಕೆ ಹೋಗುವ ಉದ್ದೇಶ ಇದೆ ಯಾಶುದ್ ಅಂತ ಹೇಳಿ ನೋಡಿ ಇದಕ್ಕೆ ಕಾರಣ ಸಿಗುವುದು ಇದನ್ನು ಬಿಡಬೇಕು ಅಂತಂಬುವಂತಹದ್ದು ನಮಗೆ ಎಲ್ಲಿವರೆಗೆ ಬುದ್ಧಿ ಇಲ್ಲ ಕಟ್ಟೆ ಹೇಳಿದ್ವಿ ನಾವು ಇದೇ ಕಟ್ಟೆ ಕಟ್ಟಿ ಹಿಡಿದ್ರೆ ಅಲ್ಲ ನೀವು ಸುಖ ಸಿಗುವುದಿಲ್ಲ ಅಂತ ಹೇಳಂಗ ಈ ಭಾವ ಇರ್ತಕ್ಕ ಜೀವ ಭಾವ ನಮ್ದದ ಪ್ರಪಂಚ ಭಾವದ ಆಸಕ್ತಿ ಅದ ಕರ್ತೃತ್ವ ಭಾವನ ಜಗತ್ತಿತ್ವ ಭಾವನ ಅದ ಇವರದೇ ನಮ್ ಕರ್ತವ್ಯ ಭಾವನ ಅದ ಅಲ್ಲಿಯವರೆಗೆ ಈ ಆನಂದ ನಮ್ಗೆ ಸಿಗ ಇವನು ಬಿಟ್ಟು ನಮ್ ತಯಾರಿ ಅದನ್ನು ಇಲ್ಲವರು ಕೊಡ್ತೇನೆ ಇದಕ್ಕೆ ಮಾತ್ರ ಎಂದು ತಯಾರ ಅಂದ್ರೆ ಎಂದೂ ಇದ್ರಿ ನಮ್ದು ಹೇಳಿದ್ರೆ ಈ ಸಮ ಸುಖರು ಎಂದೂ ಸಿಗುದಿಲ್ರಿ ಎಂದು ಅಷ್ಟು ತೃಪ್ತಿ ಇರಂಗಾರೆ ಮತ್ತೆ ಇದಾಗ ಬೇಕಿರುತ್ತ ಅಂತ ಎಷ್ಟು ಅಷ್ಟು ತೃಪ್ತಿ ಇದ್ದಾಗ ಕಲಿಬೇಕ ನೀವು ನೀವು ಮಾಡಿ ಬರುವುದಿಲ್ಲ ಅಂದ್ಮೇಲೆ ಅಷ್ಟು ಕೆಲಸ ನೀವು ಸಾಕನ್ಬೇಕು ಇಲ್ಲಿ ಹೇಳುವುದು ಸ್ಪೀಕಲ್ಲ ಮತ್ತೆ ಹೇಳ್ತಾರೆ ಕೃಷ್ಣ ರೂಪನು ಹೇಳಿದ್ರು ಈ ವಾಸನೆ ಅಂತಂದ್ರೆ ಲೋಕ ವಾಸನೆ ದೇಹ ವಾಸನೆ ಮತ್ತೆ ಶಾಸ್ತ್ರ ವಾಸನೆ ಈ ಲೋಕೆ ಲೋಕ ವಾಸನೆ ಶಾಸ್ತ್ರ ವಾಸನೆ ಲೋಕವಾಸನೆ ಲೋಕೇಶ್ವರ ಅಂದ್ರೆ ಲೋಕ ವಾಸನೆ ಏನ್ ಸರ್ಕಾರ ಅದೇ ಏನ್ ಬಿದ್ದು ಕೊಟ್ಬಿಡ್ತಕ್ಕಂತ ಅದೇ ಒಂದೇ ಅದ ಕಂಟಿನ್ಯೂ ಎಲ್ಬರೇ ಬಂದ್ ಭಾಳ ಇಲ್ಲ ಬಿಟ್ಟು ಕೊಡ್ಬೇಕು ಬಹಳ ಏನೋ ಬಹಳ ಅಭ್ಯಾಸ ಮಾಡಬೇಕು ಬಹಳ ಶಾಸ್ತ್ರ ಮಾಡ್ಕೊಂಡು ಇಷ್ಟು ಭಯಂಕರ ಕಠಿಣ ಇರೋದಿಲ್ಲ ಬಿಡ್ತಕ್ಕದ ಥೋಡೇ ಅವ ನಾನೊಂದು ಎರಡೇ ಅವ ಅಂತ ಬೇಕಾರೆ ಅಥವಾ ಈ ಮೂರು ಇಷ್ಟನೇ ಅಷ್ಟೇ ಅವ ರಾಗದ್ವೇಷ ಅಷ್ಟೇ ಅವ ಅಥವಾ ಈ ವಾಸನೆ ಅಂತ ಹೇಳ್ತಾರೆ ದೇಹ ವಾಸನೆ ಲೋಕವಾಸನೆ ಲೋಕೇಶ್ವರ ಅಂದ್ರೆ ಲೋಕವಾಸನೆ ದೇಹೇಶ್ವರ ಅಂದ್ರೆ ದೇಹ ವಾಸನೆ ಅಂದ್ರೆ ಅದೇ ಅಲ್ಲ ಮತ್ತೆ ಬೇರೆ ಶಾಸ್ತ್ರ ವಾಸನೆ ಶಾಸ್ತ್ರ ವಾಸನೆ ಅಂದ್ರೆ ಶಾಸ್ತ್ರ ಬಹಳ ಓದಬೇಕು ಬಹಳ ತಿಳ್ಕೊಬೇಕು ಎಲ್ಲರ ಪಂಡಿತ ಆಗ್ಬೇಕು ಎಲ್ಲ ಸಂಬಂಧ ಎಷ್ಟು ಜಾಸ್ತಿ ಜಗತ್ತೆ ಓದು ಎಲ್ಲ ತಿಳಿಬೇಕು ನಾವು ತಿಳಿಬೇಕು ಅನ್ನುವಂತಹ ಒಂದೇನು ಹವ್ಯಾಸ
ಶಾಸ್ತ್ರ ಮಾತ್ರ ಇದು ನಮಗೆ ಈ ಸುತ್ತ ಕಾಟ ಬರ್ತದೆ. ಈ ಕುವಾಸನೆಗಳು ವಾಸನೆಗಳೊಳಗೆ ಮನಸ್ಸಾಗಿಕೊಂಡಿದೆ ಮನಸ್ಸು ಹೀಗಿತ್ತಪ್ಪ ಅಂದ್ರೆ ಬಳಿಕ ಅನೇಕ ಘಾಸಿಗಳಾಗಿ ಸುಖ ಮೈದು ಅನೇಕ ಘಾಸಿಗಳಾಗಿ ದುಃಖ ಬಂದು ಓದ್ಬೇಕು ಎಷ್ಟು ಅದು ಮುಗಿಸ್ಬೇಕು ಇದನ್ನು ಮುಗಿಸ್ಬೇಕು ಅದನ್ನು ಮುಗಿಸ್ಬೇಕು ಅದು ಓದ್ಬೇಕು ಇವ್ರಿ ಅಂತ ಅವರೆಲ್ಲ ನೋಡ್ಕೊಂಡು ಹೋದ್ರು ಹೊಗಾಗಿ ಅಂದ್ರೆ ಮುಗಿದಾರ್ತದ ಯಾತ್ರ ಎಷ್ಟಪ್ಪ ಅದು ಗುಡ್ಡದಷ್ಟ ಅವನು ನಾವು ಅಭ್ಯಾಸ ಎಷ್ಟು ಮಾಡ್ಬೋದು ಒಂದು ಹಿಡಿಯಷ್ಟು ನಾವು ನೀವು ಮಾಡಿದ ಅಭ್ಯಾಸ ಎಷ್ಟಾಗಿದೆಪ್ಪ ಅಂದ್ರೆ ಹಿಡಿಯಷ್ಟು ಇನ್ನು ಮಾಡ್ತಕ್ಕದ ಎಷ್ಟು ಗುಡ್ಡದಷ್ಟ ಅಂತ ಏನು ಮಾಡವನು ಆಯುಷ್ ಎಷ್ಟು ನೀವು ಬಾ ಸಾಲಬೇಕಲ್ಲ ಮತ್ತೆ ಅದಕ್ಕೆ ಇದನ್ನು ಬಿಡ್ಬೇಕಾಗ್ತದೆ ದುನಿಯಾ ಬ್ರಹ್ಮನಿಷ್ಠೆ ಇದೆ ಈ ಸುಖ ಏನು ಅನುಭವಿಸುವಂತಹ ಒಂದು ಆತ್ಮ ಸುಖ ಪಡೆಯುವಂತಹ ಒಂದು ನಿಶ್ಚೇದ ಪೂರೈಸಬೇಕಾದ್ರೆ ಇವೆಲ್ಲ ವಾಸನೆಗಳನ್ನ ಶಾಸ್ತ್ರ ವಾಸನೆ ಬಿಡಬೇಕಪ್ಪ ಏನು ಮುಖ್ಯವಾಗಿ ತಿಳ್ಕೊಂಡು ಸಾಕಲ್ಲ ಎಲ್ಲ ತಿಳಿದು ಈ ತಿಳಿದು ಮಾಡುದೇನು ಹಿಂಗಂತ ಅದು ಪಾಂಡಿತ್ಯ ಜನರಲ್ಲೇ ಅದು ದುಡ್ಡಸ್ತನ ಜನರಲ್ಲೇ ಒಂದು ಮಾನ ಇವೇ ಫಲ ಹೊರತಾಗಿ ತನ್ನ ಸ್ವಂತಕ್ಕೆ ಫಲ ಇಲ್ಲೇ ಇಲ್ಲ ಅಂತ ಅದಕ್ಕೆ ಶಾಸ್ತ್ರ ವಾಸನೆ ಇದನ್ನು ನಾವು ಬಿಡ್ತಕ್ಕಂಥ ದೇಹ ವಾಸನೆ ಲೋಕ ವಾಸನೆ ಶಾಸ್ತ್ರ ವಾಸನೆ ಅಥವಾ ಲೋಕೇಶಣ ದೇಹೇಶಣ ಶುಕ್ಲೇಷಣ ವಿದ್ಯೇಷಣ ದಾರೇಶಣ ಅಥವಾ ಏನು ರಾಗದ್ವೇಷಾಭಿನಿವೇಶ ಅಥವಾ ಅಹಮ್ಮಮ್ಮ ಹಿಂಗೆ ಅನೇಕ ಹೇಳ್ಪಟ್ಟಂತಹದ್ದು ಏನು ಒಂದು ನಮ್ಮ ಆಸಕ್ತಿ ಇದೆ ಜೀವಭಾವದಲ್ಲಿ ಒಂದೇ ಇರ್ಬೋದು ಒಂದು ಜೀವಭಾವದಲ್ಲಿ ಆ ಜೀವಭಾವವನ್ನು ನಾವು ತೆಗೆದ್ರೆ ನಾವು ಜೀವ ಯಾವಾಗ ಬಿಟ್ಟು ಶಿವ ಆಗಿ ಅಥವಾ ಆತ್ಮ ಯಾವಾಗ ಇವ್ರನ್ನ ಕಟ್ಟಿದ್ರೆ ಆತ್ಮಾನಂದಲ್ಲಿ ಇದೆ ನೀವೇನಾದ್ರೂ ಅದನ್ನು ಸಿಕ್ತದೆ ಅಷ್ಟೇ ದಯಾ ಪುರುಷ ಜೀ ಧ್ಯಾನ ದಯಾ ಸ್ಥಿತಿ ಪ್ರಾಪ್ತ ಅಂತ ನೀವು ಯಾವಾಗಲೂ ಏನಾಗಿರ್ತೀರಿ ಅದೇ ನಿಮ್ಗೆ ಸಿಕ್ತಿದ್ರಪ್ಪ ಅಂತ ನಮ್ದೇನಂದ್ರೆ ಮತ್ತೊಂದು ಹೊರಗಿನ ಉಪಾಯ ಹೇಳಿ ನಮಗೆ ನಾವು ಎಲ್ಲಾರು ಏನು ಒಂದು ಅದೇ ಇದು ನಾವೇನು ಒಳಗೆ ಹಿಡಿದೀವಿ ಇದನ್ನು ಬಿಡ್ಲಿಕ್ಕೆ ಎಂದೂ ನಮ್ಗೆ ಸಾಧ್ಯ ಇಲ್ಲ ಬಿಡ್ಲಿಕ್ಕೆ ಶಕ್ತಿಲ್ಲ ನಾವು ಬಿಡಂಗಿಲ್ಲ ಇದ್ರಿಗೆ ಹೊರತಾಗಿ ಹೊರಗಿದ್ದು ಏನಾದ್ರು ಹೇಳಿ ಅಂದ್ರೆ ಮಾತ್ರ ನಾವು ಮಾಡ್ತೀವಿ ಅಂತ ಬೇಕಾದ್ರೆ ಹೇಳ್ರಿ ಕಷ್ಟ ಹೇಳಿ ತಿರ್ಗಿ ಕಷ್ಟ ಹೇಳಿ ರೊಕ್ಕ ಒಂದಿಷ್ಟು ಕಷ್ಟ ಹೇಳ್ರಿ ಬೇಕಾದ್ರೆ ಕೊಡ್ತೀವಿ ಆದ್ರೆ ಮತ್ತೆಲ್ಲಿ ಹೋಗಂತೀವಿ ಹೋಗ್ತೀವಿ ಏನು ಒಂದು ಹಡ ಬಡ ಬಂತ ಅಂದ್ರೆ ಏನ್ ಬಿಡ್ತೀವಿ ಏನು ಮಾತು ಹೊರತಾಗಿ ಏನು ಬಿಡಂತ ಬಿಟ್ಟು ಮಾತ್ರ ಹೇಳಿ ಅಂದ್ರೆ ಮುಖ್ಯ ಮಾತು ಇಲ್ಲ ನಂಗಾತಲ್ಲ ಏನ್ ಮುಖ್ಯ ಹೇಳ್ಬೇಕು ಅದನ್ನೇ ಮಾಡಂಗಿಲ್ಲ ನಾವು ಅದೊಂದು ಬಿಟ್ಟು ಬಿಟ್ಟು ಎಲ್ಲ ಮಾಡ್ತೀವಿ ಅಂದ್ರೆ ಅದ್ರ ಸರಿಯ ಮಾತು ಕೇಳ್ದಂಗೆ ಆಗ್ಲಿಲ್ಲ ಆದ್ಯ ಪಾಲಿಸಿದಂಗೆ ಆಗ್ಲಿಲ್ಲ ಅದಕ್ಕೆ ಇದು ರಹಸ್ಯ ಇಷ್ಟಪ್ಪ ಯಾಕೆ ಸಿಗುವುದಿಲ್ಲ ಅದನ್ನು ಕೇಳ್ದಿಲ್ಲ ಇದು ಗೊತ್ತಾ ನಾನಾದ್ರಿಂದ ಅದನ್ನು ವಿವರಣೆ ಮಾಡಿ ಸರಿಯಾಗಿ ಹೇಳಿ ಅವ್ನು ಯಾವ ಸೂಕ್ ಬುದ್ಧಿ ಅವಾಗ ವಿಚಾರ ಮಾಡೋ ಗೊತ್ತಾಗ್ಬಿಡ್ತೀವಿ ಇದೇ ಪೈತಿ ನಮಗೆ ನಮ್ಗೆ ಕೆಡ್ಸಿದ್ದು ನಮ್ಗೆ ಬಿಡಿಸಿದ್ದು ನಮ್ಗೆ ಯಾವಾಗಲೂ ದುಃಖ ಕೊಡೋದು ಯಾವ್ದು ಇದೆ ಅದ ಅಂತ ತಿಳ್ಕೊಂಡು ಗೊತ್ತಾಗ್ತದೆ ಅದನ್ನು ಬಿಟ್ಟಿದ್ದಪ್ಪ ಅಂದ್ರೆ ಸುಖ ಆಗಿಲ್ಲ ಸಿಕ್ತದೆ ವೇದಶಾಸ್ತ್ರ ಪುರಾಣ ಸಂಹಿತೆಯಾದಿ ಯೋಗ ಓದರು ಓದರು ಅದರಿಂದಾದ ಫಲವೇನಗರ ಅರೇ ಶಾಸ್ತ್ರ ಓದಿದ ಏನು ಅಂತಪ್ಪ ಪಾಂಡಿತ್ಯ ಪಾಂಡಿತ್ಯ ಫಲ ಏನು ಸನ್ಮಾನ ಇದೆ ಪಾಂಡಿತ್ಯ ಫಲ ಅಥವಾ ಏನಾದರೂ ಒಂದು ಗುಣಪ್ರಾಪ್ತಿ ಆಗಿರ್ತದೆ ಆದ್ರೆ ಈ ಅನುಭವ ದೃಷ್ಟಿಯಿಂದ ಸಾಧಕ ದೃಷ್ಟಿಯಿಂದ ಏನು ಉಪಯೋಗ ಇಲ್ಲಪ್ಪ ಬರೇ ಓದಬೇಕು ಬರೇ ಓದು 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 ಎದಕ್ಕಾಗಿ ಓದಬೇಕು ಒಂದು ನಿಶ್ಚಯ ಮಾಡೋದು ಆಗುತ್ತದಾಗಿ ಓದ್ಬೇಕು ನಿಶ್ಚಯ ಆತಪ್ಪ ಆದ್ರೆ ಓದಿ ಓದಿ ಎದಕ್ಕಾಗಿ ಓದಬೇಕಂತ ತನ್ನ ಆತ್ಮಸ್ವರೂಪ ಯಥಾರ್ಥವಾಗಿ ತಿಳಿಯಬೇಕು ಅಂತ ಕಾಲೇಜಿಗೆ ಓದಬೇಕು ಕೇಳಬೇಕು ಆತ್ಮಸ್ವರೂಪ ಯಥಾರ್ಥವಾಗಿ ತಿಳಿತು ಅಂದ್ರೆ ಓದು ಕೆಲಸ ಮುಗಿದು ಮತ್ತೆ ಅದನ್ನ ಬಿಟ್ಟು ಅನೇಕ ಶಾಸ್ತ್ರ ಏನವಲ್ಲ ಅದೇ ಸಂಹಿತೆ ವೇದ ಆಗಮ ಪುರಾಣ ಎಷ್ಟಿಷ್ಟವಲ್ಲ ಗ್ರಂಥಗಳವ ಲಕ್ಷಾಧಿ ಗ್ರಂಥಗಳವ ಅವನ್ನೆಲ್ಲ ನಾವು ತಿಳ್ಕೋಬೇಕು ಇದನ್ನ ಅವ್ರು ಹೆಂಗ್ ಹೇಳ ಇದನ್ನ ಅಭ್ಯಾಸ ಮಾಡಬೇಕು ಅಂತ ಹವ್ಯಾಸ ಬಿದ್ರೆ ಅವ್ರಿಗೆ ಸಾಧ್ಯ ಆಗುದಿಲ್ಲ ಅಸಮಾಧಾನ ತಪ್ಪು ಇನ್ನು ಸಾಧ್ಯ ಆಗಿರಲಿಲ್ಲ ಇನ್ನು ಸಾಧ್ಯ ಆಗುದು ಏನು ಸಾಧ್ಯ ಆಗುತ್ತೆ ಅಂತ ಅಸಮಾಧಾನ ತಪ್ಪು ಅಂತ ಅಂದ್ರೆ ಸಮಾಧಾನ ತಾನಾಗ ಕಳ್ಕೊಂಡಂಗ ಆತಲ್ಲ ಒಂದು ಏನೋ ಒಂದು ಕರ್ತವ್ಯ ಇರ್ತಾ ಅವ್ರಿಗಿನ ಶಾಸ್ತ್ರಾಭ್ಯಾಸ ಕರ್ತವ್ಯ ಹೇಳ್ಕೊಂಡು ತನಗೇನು ಈ ಜ್ಞಾನದಿಂದ ಸಿಕ್ಕಂತ ಸಮಾಧಾನ ಅದ ತನ್ನ ಆತ್ಮಾನಂದದ ಅದನ್ನ ನಾವಾಗಿ ಬಿಟ್ಟಂಗ ಆಗ್ತದೆ ಅದು ಈ ಶಾಸ್ತ್ರೀಯ ಕ್ಷಣ ಇದು ಒಂದು ಕಾಡ್ದಪ್ಪ ಅಂತ ಬರೇ ಶಾಸ್ತ್ರ ಓದ್ಬೇಕು ಅಂದ್ರೆ ಇದಿಲ್ಲ ಗುರುದೇವಳಗಣ ಹೋಮ ಗುರುಗೆ ಹೋಮ ಮಾಡಿದ್ರೆ ಏನ ಬೆಂಕಿ ಹೋಮ ಮಾಡಿದ್ರೆ ಗುರಿಗೆ ಹೋಗ್ಬೋದು ಗುರುಗೆ ಹೋಮ ಮಾಡಿದ್ರೆ ಹಾಗೆ ವ್ಯರ್ಥ ಅಂತ ಬರೇ ಓದು ವ್ಯರ್ಥ ಅದಕ್ಕೆ ಅನುಭವ ಪರ್ಯವಸಾನಿ ಓದು ಓದೋದಕ್ಕೆ ಅನುಭವ ಬರುಸಲವಾಗಿ ತಮ್ಮ ಆತ್ಮಸ್ವರೂಪ ಯಥಾರ್ಥವಾಗಿ ತನಗೆ ಅನುಭವ ಮಾಡಿದ್ರೆ ತಿಳಿದು ಅನುಭವ ಒಂದು ಎರಡು
ಬುದ್ಧಿ ಅಂತ ತಿಳಿದು ಅಂತಕರಣ ಅನುಭವ ಬರುದು. ಇದಕ್ಕೆ ಏನಂತಾರೆ ಅನುಭವ ಮಾರ್ಗ. ಸಾಧಾರಣ ತಿಳಿತು, ತಿಳಿದಂತೆ ಅನುಭವ ಬಂತು ಅಂದ್ರೆ ಅದ್ರ ಫಲ ಬಂದಂಗ ಆಯ್ತು. ಇಷ್ಟು ಶಾಸ್ತ್ರದ ಫಲ ಇಷ್ಟೇ ಅದು. ಇದಕ್ಕಾಗಿ ಶಾಸ್ತ್ರ ಹೊರತಾಗಿ ಶಾಸ್ತ್ರಗಳನ್ನೇ ಅಭ್ಯಾಸ ದೊರಕಿಸ್ಬೇಕು, ಪಾಂಡಿತ್ಯ ದೊರಕಿಸ್ಬೇಕಂತೇನು. ಇದು ಸಾಧಕ ದೃಷ್ಟಿಯಿಂದ ಏನು ಇಲ್ಲ, ಅದೆಲ್ಲ ಎಂತ ಬೂದಿಯೊಳಗನ ಹೋಮ ಅಂತ. ಅದಕ್ಕೆ ಇಂಥ ಇದನ್ನೇ ಬಿಟ್ಟು ಆ ಶಸ್ತ್ರಾಭ್ಯಾಸ ಮಾಡಿ ಅದನ್ನ ಮಂದಿಗೆ ಹೇಳಿ ಅವರಿಂದ ಅವ್ರು ಏನಾದ್ರೂ ಒಂದು ರೊಕ್ಕ ದೊರಕಿಸ್ಬೇಕಂದ್ರೆ ಮತ್ತೆ ಶಾಸ್ತ್ರ ಮಾರದಂಗ ಆಗ್ತದೆ. ಅಥವಾ ಭಯಂಕರ ತಾಪ ಮಾಡಿಕೊಂಡು ಬಹಳ ಅತಿ ಕಷ್ಟಪಟ್ಟು ಸ್ವಲ್ಪ ಏನೋ ದೊರಕಿಸಂಗ ಆಗ್ತದೆ. ಎಷ್ಟು ಕಷ್ಟಪಟ್ಟು ಪಂಡಿತರೇನು ಸುಮ್ಮಿಲ್ಲ, ಚಿಂತನೆ ಮಾಡಿಸ್ಕೆ ಎಷ್ಟು ಮನಸ್ಸು ಆದ್ರೂ ಬತ್ತು ಓದುದು, ಕಣ್ಣು ಕಣ್ಣು ಹಚ್ಚಿದ್ರು ಓದುದು, ಅದು ನಿದ್ದೆ ಬಂದಿದ್ದು ಕೆಟ್ಟು ಓದುದು, ಮತ್ತೆ ಅದು ಓದುದು, ಇದು ಮುಗಿಬೇಕು ಅದು ಮುಗಿದು ಬಂದು ಮಾಡಿ 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 ಇಷ್ಟು ಫಲ ಮಾಡಿ ಅವನು ಮಾರುದು. ಇದಕ್ಕೆ ಮಂದಿಗೆ ಮಾರುದು, ಮನೆ ಹೇಳಿ ಅವ್ರ ಕೈನೂ ಇಷ್ಟು ರೊಕ್ಕ ತಗೋ. ಕಾದ ಹೊತ್ತಿಗೆ ಏನಂತಾರ ಹಿಂಗ ಕಾದ ಕಿಚ್ಚಿಗೆ ಅದನ್ನ ಕಲ್ತೆಪ್ಪ ಅಂದ್ರೆ ಕಾದ ಕಿಚ್ಚಿಗೆ ಕಲಿಯೇ ಹಿಂಗ ಶಾಸ್ತ್ರ ಕಲಿತೆಪ್ಪ ಅಂದ್ರೆ ಸುಖಮಯದವರದು ಇವರಿಂದ ಆತ್ಮ ಸುಖ ಸಿಗುವುದಿಲ್ಲ. ಅದಕ್ಕೆ ಇವೆಲ್ಲ ಈಶ್ವರ ಹೋಗಿ ಇವೆಲ್ಲ ವಾಸನೆ ಹೋಗ್ಬೇಕು, ಬಿಡಬೇಕು ಅಹಮ್ಮ ಬಿಡಬೇಕು. ಅಥವಾ ಈ ಏನು ಅಂತ ಕ್ಲೇಶಗಳನ್ನು ಇಲ್ಲ ಮಾಡಬೇಕು, ಎಲ್ಲಕ್ಕೂ ಜೀವಭಾವ ಬಿಡಬೇಕು ಅಂದ್ರೆ ಆತ್ಮಭಾವ ನಮಗೆ ಆತ್ಮಾನಂದ ಕಷ್ಟ ಆಗ್ತದೆ. ಇಷ್ಟೇನು ಅಂತರ್ಗತ ಏನು ಇಷ್ಟು ಏನು ನಮ್ಮಲ್ಲಿ ಬದಲಾಗಬೇಕಾಗಿದೆ. ಮತ್ತೊಂದು ಜನ್ಮ ಆಗ್ಬೇಕಂತ ಮೊದಲ ಹೋಗಿ ಮತ್ತೊಬ್ಬರು ಬಂದು ಕೊಡ್ಬೇಕಂತ ಮೊದಲ ನಾ ಅಂತ ಹೇಳಿದ್ದೆ ನೋಡ್ರಿ. ಯಾವಾಗೂ ಇದ್ದವ ರಾಜ್ಯ ಮಾಡ್ತಿದ್ದ, ಆತ್ಮನೆಲ್ಲ ಬಲಸರಿಸಿ ನಾನೇ ಎಲ್ಲ ಮಾಡವ, ನಾ ಹಿಂಗ್ ಮಾಡಬೇಕು ಹಂಗ್ ಮಾಡಬೇಕು ಇಷ್ಟು ಮಾಡಬೇಕು ನಾನು ಹಿಂಗಿದ್ದೀನಿ ಹಂಗಿದ್ದೀನಿ ಯಾವಾಗಲೂ ಚಿಂತನೆ ಮಾಡ್ಕೋತ ಆತ್ಮನ ರಾಜನ ಬಲಸರಿಸಿ ಈಗ ಅವನ್ನ ಬಲಸರಿಸಿ ಅವನದು ಪದಸ್ಥಿತ ಮಾಡಿ ಅವನ್ನ ಅಹಂಕಾರ ಅಹಂಕಾರ ಮಾಡ್ತಿದ್ದ. ಈಗ ಆತ್ಮನ ರಾಜ್ಯ ಆಗ್ಬೇಕಾಗಿದೆ, ನಿಮ್ ರಾಜ್ಯ ನಿಮ್ಗೆ ಸಿಗ್ಬೇಕಾಗಿದೆ, ನಿಮ್ಮ ಆರಾಮ ನಿಮ್ಗೆ ದೊರಕಬೇಕಾಗಿದೆ. ಅದಕ್ಕೆ ಅವನ ತಳ್ಳಾರದೆ ಸಿಂಹಾಸನ ಬಿಟ್ಕೊಟ್ಟು ನೀವು ಅವನ ನಿಮ್ಮಲ್ಲಿ ಇಲ್ಲಿ ರಾಜ್ಯ ಮಾಡ್ಬೇಕಂದ್ರೆ ಅವ್ನು ಸಿಂಹಾಸನ ಕೂತ ರಾಜ್ಯ ಹೆಂಗ್ ಮಾಡ್ಕೊಡ್ತಾನೆ? ಅವ್ನ ತೆಗೆದು ಅಲ್ಲಿ ಹಾಕಿದ್ರೆ ಮಾತ್ರ ನೀವು ಆತ್ಮಾನ ಸಿಕ್ತದೆ ಅಂತ ಕಾರ್ಯಕ್ರಮ. Thank you.